ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫುಲ್ ಸರ್ಕಲ್ ಆಗಿರುವ ಒಂದು ಅಂಬರ್ಲಾ ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. 36 ಸೈಜಲ್ಲಿ ಇರುವ ಫ್ರಾಕು ನಾನು ತೋರಿಸ್ಕೊಡ್ತಾ ಇರೋದು. ಇದು ಒಬ್ಬರು ರಿಕ್ವೆಸ್ಟ್ ಮಾಡಿರುವ ವಿಡಿಯೋ. ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ 4.5 ಮೀಟರ್ ಜಾರ್ಜೆಟ್ ಕ್ಲಾತನ್ನು ತೆಕ್ಕೊಂಡಿರೋದು, 2.5 ಮೀಟರ್ ಕಾಟನ್ ಲೈನಿಂಗ್ ಕೂಡ ತೆಕ್ಕೊಂಡಿದ್ದೀನಿ. ಇದು ಫುಲ್ ಸರ್ಕಲ್ ಫ್ರಾಕ್ ಆಗಿರುವ ಕಾರಣ 4.5 ಮೀಟರ್ ಬಟ್ಟೆ ಬೇಕಾಗಿರೋದು. ನೀವು ಹಾಫ್ ಸರ್ಕಲ್ ಫ್ರಾಕ್ ಸ್ಟಿಚ್ ಮಾಡ್ತಾ ಇದ್ರೆ 2.5 ಮೀಟರ್ ಬಟ್ಟೆ ಸಾಕು. ಫಸ್ಟ್ ನಾನಿಲ್ಲಿ ಬಾಡಿ ಪಾರ್ಟಿಗೆ ಬೇಕಾಗಿರುವ ಲೈನಿಂಗ್ ಅನ್ನು ಕಟ್ ಮಾಡ್ತಾ ಇದ್ದೀನಿ. ಯಾವ ಥರ ಮಡ್ಚಿ ಇಟ್ಟರೆ ನಮಗೆ ಲೈನಿಂಗಿನ ವಿಡ್ತು ಹಾಗೂ ಲೆಂಗ್ತು ಕರೆಕ್ಟಾಗಿ ಸಿಗ್ತದೆ ಅಂತ ನೋಡಿಕೊಂಡು 4 ಆಗಿ ಮಡ್ಚಿ ಇಡಬೇಕು. ನಾನೀಗ ಈ ಥರ 4 ಆಗಿ ಮಡ್ಚಿ ಇಟ್ಟಿದ್ದೀನಿ. ಇನ್ನು ನಾನು ಬಾಡಿ ಪಾರ್ಟಿನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನನಗೆ ಸ್ಟಿಚ್ ಮಾಡಿ ಆಗುವಾಗ ಬಾಡಿ ಪಾರ್ಟಿನ ಲೆಂಗ್ತ್ 14 ಇಂಚು ಬೇಕು. 14 ಇಂಚಿನ ಜೊತೆಗೆ 1/2 ಇಂಚು ಕೆಳಗಿನ ಸೈಡ್ ಜಾಯಿಂಟ್ ಮಾಡಲಿಕ್ಕೂ, 1/2 ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕೂ ಇರುವ ಹೊಲಿಗೆ ಅಂಶ ಕೂಡ ಸೇರಿಸಿ ನಾನು ಟೋಟಲ್ 15 ಇಂಚು ಬಾಡಿ ಪಾರ್ಟಿನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಫ್ರಾಕಿಗೆ ಬಾಟ್ ನೆಕ್ ಸ್ಟಿಚ್ ಮಾಡ್ತಾ ಇರೋದು. ನೆಕ್ಕಿನ ಬಿಡ್ತು ನಾನು 3.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ 4 ಇಂಚು ತನಕ ಮಾರ್ಕ್ ಮಾಡ್ಕೊಳ್ಬೋದು. ನಂತರ ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳುವ. ನಾನಿಲ್ಲಿ 1/2 ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರುವ ಹೊಲಿಗೆ ಅಂಶ ಕೂಡ ಸೇರಿಸಿ 4.5 ಇಂಚು ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಬಾಟ್ ನೆಕ್ಕಿಗೆ ಮ್ಯಾಕ್ಸಿಮಮ್ 4 ಇಂಚು ಲೆಂಗ್ತ್ ತೆಕ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ತೆಕ್ಕೊಳ್ಬಾರ್ದು. 1/2 ಇಂಚು ಹೊಲಿಗೆ ಅಂಶ ಕೂಡ ಸೇರಿಸಿ ನಾನಿಲ್ಲಿ 4.5 ಇಂಚು ಮಾರ್ಕ್ ಮಾಡಿರೋದು. ಸ್ಟಿಚ್ ಮಾಡಿ ಆಗುವಾಗ ನೆಕ್ಕಿನ ಲೆಂಗ್ತ್ 4 ಇಂಚು ಸಿಗ್ತದೆ. ನಂತರ ಇಲ್ಲಿ ಟ್ಯಾಪನ್ನು ಇಟ್ಟು 1/4 ಇಂಚು ಮಾರ್ಕ್ ಮಾಡಬೇಕು. ನಂತರ ನೆಕ್ಕನ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಶೋಲ್ಡರ್ ಮಾರ್ಕ್ ಮಾಡುವ. ನನಗೆ ಇಲ್ಲಿ 1.5 ಇಂಚು ಶೋಲ್ಡರ್ ವಿಡ್ತು ಬೇಕಾಗಿರೋದು. 1/2 ಇಂಚು ಹೊಲಿಗೆ ಅಂಶ ಕೂಡ ಸೇರಿಸಿ ನಾನು ಟೋಟಲ್ 2 ಇಂಚು ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲ್ 5.5 ಇಂಚು ಮಾರ್ಕ್ ಮಾಡಬೇಕು. ನಂತರ ಇಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿ ಈ ಥರ ರೌಂಡ್ ಆಗಿ ಮಾರ್ಕ್ ಮಾಡಬೇಕು. ಇನ್ನು ಚೆಸ್ಟ್ ವಿಡ್ತು ಮಾರ್ಕ್ ಮಾಡಬೇಕು. ನಾವು 36 ಸೈಜಲ್ಲಿ ಇರುವ ಫ್ರಾಕ್ ಅಲ್ಲ ಸ್ಟಿಚ್ ಮಾಡ್ತಾ ಇರೋದು. ಹಾಗಾದ ಕಾರಣ ಟ್ಯಾಪನ್ನು ಈ ಥರ 36 ಇಡಬೇಕು. ನಂತರ ಅದರ ಹಾಫ್ ಎಷ್ಟು ಸಿಗ್ತದೆ ಅಂತ ನೋಡ್ಕೊಳ್ಬೇಕು. ಈಗ 18 ಇಂಚು ಸಿಕ್ಕಿದೆ. ನಂತರ ಪುನಃ ಆ 18 ಇಂಚಿನ ಈ ಥರ ಟ್ಯಾಪನ್ನು ಇಟ್ಟು ಹಾಫ್ ಮಾಡಬೇಕು. ಈ ಥರ ಮಾಡುವಾಗ ನಮಗೆ 9 ಇಂಚು ಸಿಗ್ತದೆ. ಆ 9 ಇಂಚನ್ನು ಇಲ್ಲಿ ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು. ನಂತರ ಹೊಲಿಗೆ ಅಂಶ 2 ಇಂಚು ಮಾರ್ಕ್ ಮಾಡ್ಕೊಳ್ಳುವ. ನಂತರ ವೇಸ್ಟ್ ವಿಡ್ತನ್ನು ಮಾರ್ಕ್ ಮಾಡುವ. ನಾನಿಲ್ಲಿ ಚೆಸ್ಟ್ ಮಾರ್ಕ್ ಮಾಡಿದ್ದರಿಂದ 1 ಇಂಚು ಕಡಿಮೆ ಮಾಡಿ ವೇಸ್ಟ್ ವಿಡ್ತನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ವೇಸ್ಟ್ ವಿಡ್ತು 8 ಇಂಚು ಮಾರ್ಕ್ ಮಾಡ್ಕೊಳ್ಳುವ, ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ಈ ಥರ ನಿಮಗೆ ಬೇಕಿದ್ರೆ ಮಾತ್ರ ಮಾರ್ಕ್ ಮಾಡಿದರೆ ಸಾಕು, ಅಲ್ಲದಿದ್ದರೆ ಚೆಸ್ಟ್ ವಿಡ್ತು ಎಷ್ಟು ತೆಕ್ಕೊಂಡಿದ್ದೀರೋ ಅಷ್ಟೇ ವೇಸ್ಟ್ ವಿಡ್ತು ಸಹ ಮಾರ್ಕ್ ಮಾಡ್ಕೊಳ್ಳಿ. ಇನ್ನಿದ್ರ ಮಾರ್ಕ್ ಮಾಡಿದ ಹಾಗೇನೆ ಕಟ್ ಮಾಡ್ಕೊಳ್ಬೇಕು. ನೆಕ್ ಕಟ್ ಮಾಡೋದಕ್ಕಿಂತ ಮುಂಚೆ ನಾನೊಂದು 1/4 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿದ ನಂತರ ನೆಕ್ ಕಟ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡದಿದ್ರೆ ನಾವು ಸ್ಟಿಚ್ ಮಾಡಿ ಆಗುವಾಗ ನೆಕ್ಕಿನ ಬಿಡ್ತು ಜಾಸ್ತಿ ಆಗುತ್ತೆ. ಇನ್ನು ಈ ಬಟ್ಟೆಯಿಂದ ಬಾಡಿ ಪಾರ್ಟಿಗೆ ಬೇಕಾಗಿರುವ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಈ ಬಟ್ಟೆಯ ಒಂದು ಸೈಡು ಫಸ್ಟಿಗೆ 4 ಆಗಿ ಮಡಚಿ ಇಡಬೇಕು.
ಈ ತರ ನಾಲ್ಕಾಗಿ ಮಡಚಿದ ನಂತರ ನಾವು ಕಟ್ ಮಾಡಿ ತಕೊಂಡಿರುವ ಲೈನಿಂಗ್ ಬಟ್ಟೆಯನ್ನ ಇದರ ಮೇಲ್ಗಡೆ ಇಡಬೇಕು. ನಂತರ ಸೇಮ್ ಅಳತೆಯಲ್ಲಿ ಫ್ರಾಕಿನ ಬಟ್ಟೆ ಕಟ್ ಮಾಡ್ಕೊಳ್ಬೇಕು. ಫ್ರಾಕಿನ ಬಟ್ಟೆಯಲ್ಲಿ ನೆಕ್ ನಾನೀಗ ಕಟ್ ಮಾಡೋದಿಲ್ಲ, ಸ್ಟಿಚ್ ಮಾಡಿದ ನಂತರ ನೆಕ್ ಕಟ್ ಮಾಡೋದು. ಬಾಡಿ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ಈ ತರ ಕಟ್ ಮಾಡಿ ಆಗಿದೆ. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ನಾನು ಜಾರ್ಜೆಟ್ ಕ್ಲಾತಿನ ಕಟ್ ಮಾಡ್ತಾ ಇದ್ದೀನಿ. ಸ್ಕರ್ಟ್ ಪಾರ್ಟಿಗೆ ಇರೋ ಬಟ್ಟೆಯನ್ನು ಕರೆಕ್ಟ್ ಆಗಿ ನಾಲ್ಕಾಗಿ ಮಡಚಿ ಇಡಬೇಕು. ಈ ತರ ಕರೆಕ್ಟ್ ಆಗಿ ನಾನೀಗ ನಾಲ್ಕಾಗಿ ಮಡಚಿದ್ದೀನಿ. ನಂತರ ಈ ಕ್ಲೋಸ್ ಆಗಿರುವ ಸೈಡು ನಮ್ಮ ಸೈಡಿಗೆ ಬರೋ ಹಾಗೆ ಇಡಬೇಕು, ಓಪನ್ ಇರುವ ಸೈಡು ಮೇಲೆ ಸೈಡಿಗೆ ಬರಬೇಕು. ಇದ ಈ ತರ ಇಡಬೇಕು. ಇದು ಓಪನ್ ಇರುವ ಸೈಡು, ಇದು ಕ್ಲೋಸ್ ಆಗಿರುವ ಸೈಡು. ಈ ತರ ಮಡಚಿದ ನಂತರ ನಾವು ಕಟ್ ಮಾಡಿರುವ ಬಾಡಿ ಪಾರ್ಟಿನ ಲೈನಿಂಗ್ ಪೀಸ್ ಈ ಸೈಡಲ್ಲಿ ಈ ತರ ಇಡಬೇಕು. ಈ ತರ ಇಡುವಾಗ ಬಾಡಿ ಪಾರ್ಟಿನ ಹೊಲಿಗೆ ಅಂಶವನ್ನು ಬಿಟ್ಟು ಇಡಬೇಕು. ಈ ತರ ಎರಡು ಸೈಡು ಸಹ ಜಸ್ಟ್ ನಾನೊಮ್ಮೆ ಮಾರ್ಕ್ ಮಾಡಿದ್ದೀನಿ. ನಂತರ ಟ್ಯಾಪ್ ಅನ್ನು ಈ ತರ ಇಟ್ಟು ಎರಡು ಮಾರ್ಕ್ ಮಾಡಿದ ಲೆಂತ್ ಕರೆಕ್ಟ್ ಆಗಿದೆಯೋ ಅಂತ ನೋಡ್ಕೊಳ್ಬೇಕು. ನನಗೆ ಇಲ್ಲಿ 6 ಇಂಚ್ ಸಿಕ್ಕಿದೆ. ನಾನು ಟ್ಯಾಪ್ ಅನ್ನು ಈ ತರ ಇಟ್ಟು ರೌಂಡ್ ಆಗಿ 6 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ತರ ಮಾರ್ಕ್ ಮಾಡಿದ ನಂತರ ನಾವು ಕಟ್ ಮಾಡಿರುವ ಬಾಡಿ ಪಾರ್ಟಿನ ಲೈನಿಂಗ್ ಪೀಸ್ ಅನ್ನು ಈ ಮಾರ್ಕ್ ಮಾಡಿದ ಅಲ್ಲಿ ಈ ತರ ಇಟ್ಟು ನೋಡ್ಕೊಳ್ಬೇಕು. ಈಗ ಮೇಲೆ ಸೈಡ್ ಇದು ಕೆಳ ಸೈಡ್ ಇದು ವೇಸ್ಟ್ ವಿಡ್ತ್ ಕರೆಕ್ಟ್ ಆಗಿಯೇ ಬಂದಿದೆ. ಇನ್ನು ಇಲ್ಲಿಂದ ಕೆಳ ಸೈಡಿಗೆ ಸ್ಕರ್ಟ್ ಪಾರ್ಟಿನ ಲೆಂತ್ ಮಾರ್ಕ್ ಮಾಡಬೇಕು. ನಾನಿಲ್ಲಿ ಹೊಲಿಗೆ ಅಂಶ ಎಲ್ಲ ಸೇರಿಸಿ 33 ಇಂಚು ಸ್ಕರ್ಟ್ ಪಾರ್ಟಿನ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈ 33 ಇಂಚಲ್ಲಿ 1/2 ಇಂಚು ನಮಗೆ ಬಾಡಿ ಪಾರ್ಟು ಸ್ಕರ್ಟ್ ಪಾರ್ಟು ಜಾಯಿಂಟ್ ಮಾಡ್ಲಿಕ್ಕೆ ಇರೋದು, ಮತ್ತೆ ಇರುವ 1/2 ಇಂಚು ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಲಿಕ್ಕೆ ಇರೋದು. ಟ್ಯಾಪ್ ಅನ್ನು ಈ ತರ ಇಟ್ಟು ರೌಂಡ್ ಆಗಿ 33 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ರೌಂಡ್ ಆಗಿ ಮಾರ್ಕ್ ಮಾಡಬೇಕು. ಇನ್ನಿದ್ರ ಕಟ್ ಮಾಡ್ಕೊಳ್ಳುವ ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರುವ ಲೈನಿಂಗ್ ಪೀಸ್ ಅನ್ನು ಕಟ್ ಮಾಡ್ಕೊಳ್ಬೇಕು. ನಾನಲ್ಲಿ 2 ಮೀಟರ್ ಲೈನಿಂಗ್ ಪೀಸ್ ಅನ್ನು ತಗೊಂಡಿದ್ದೀನಿ ಸ್ಕರ್ಟ್ ಪಾರ್ಟಿಗೆ ಬೇಕಾಗಿ. ಈ ಲೈನಿಂಗ್ ಪೀಸ್ ಈಗ ಆಲ್ರೆಡಿ 2 ಆಗಿ ಮಡಚಿದೆ. ಇದರ ಒಂದ್ಸಲ ಕೂಡ ನಾನು ಮಡಚ್ತಾ ಇದ್ದೀನಿ. ಹಾಗೆ ಟೋಟಲ್ 4 ಆಗಿ ಲೈನಿಂಗ್ ಪೀಸ್ ಮಡಚಬೇಕು. ಈ ತರ ಮಡಚಿದ ನಂತರ ನಾವು ಕಟ್ ಮಾಡಿರುವ ಸ್ಕರ್ಟ್ ಪಾರ್ಟ್ ಅನ್ನು ತಕೊಳ್ಬೇಕು. ಈ ಸ್ಕರ್ಟ್ ಪಾರ್ಟಿನ ವೇಸ್ಟ್ ಸೈಡು ಈ ತರ ಇಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಕಟ್ ಮಾಡಿರುವ ಸ್ಕರ್ಟ್ ಪಾರ್ಟಿಂದ 1-2 ಇಂಚು ಕಡಿಮೆ ಸಾಕು ಲೈನಿಂಗಿನ ಲೆಂತ್.
ಇಲ್ಲಿ 31 ವರೆ ಇಂಚು ಲೆಂತ್ ಬರ್ತಾ ಇದೆ ಲೈನಿಂಗ್ ಗೆ ಇಲ್ಲಿ ಲೈನಿಂಗ್ ನ ವಿಡ್ತ್ ಕೆಳಗಿನ ಸೈಡ್ 17 ಇಂಚು ಬರ್ತಾ ಇದೆ ನಾನು ಅದು ಹಾಗೇನೆ ತೆಕ್ಕೊಳ್ತಾ ಇದೀನಿ ನಂತರ ಈ ಮೇಲೆಯಿಂದ ಕೆಳ ಸೈಡ್ ಗೆ ಈ ತರ ಮಾರ್ಕ್ ಮಾಡಬೇಕು ಇನ್ನು ಇಲ್ಲಿಂದ ಮೇಲೆಗೆ ಒಂದು 3 ಇಂಚು ಆಗುವಷ್ಟು ಮಾರ್ಕ್ ಮಾಡಬೇಕು 3 ಇಂಚು ಮಾರ್ಕ್ ಮಾಡಿದ ನಂತರ ಈ ತರ ರೌಂಡ್ ಆಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ಇನ್ನು ಫ್ರಾಕ್ ಗಿನ ಸ್ಲೀವ್ಸ್ ಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳುವ ನಾನು ಇಲ್ಲಿ ಚಿಕ್ಕ ಸ್ಲೀವ್ಸ್ ಅನ್ನು ಇಡ್ತಾ ಇದೀನಿ ನಿಮಗೆ 3/4 ಸ್ಲೀವ್ಸ್ ಬೇಕಾದರೂ ಕೂಡ ಇಡಬಹುದು ಸ್ಲೀವ್ಸ್ ಗೆ ಬೇಕಾಗಿರೋ ಬಟ್ಟೆಯನ್ನು ನಾಲ್ಕಾಗಿ ಮಡಚಿ ಇಡಬೇಕು ಫಸ್ಟ್ ನಾನಿಲ್ಲಿ ಕೆಳಗಿನ ಸೈಡ್ 1/2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದೀನಿ ನಂತರ ಸ್ಲೀವ್ಸ್ನ ಲೆಂತ್ ಒಂದು 3.5 ಇಂಚು ಮಾರ್ಕ್ ಮಾಡಬೇಕು ನಂತರ ಮೇಲೆ ಸೈಡ್ ಒಂದು 1/2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ಸ್ನ ಲೂಸ್ ನಾನಿಲ್ಲಿ 5.5 ಇಂಚು ಮಾರ್ಕ್ ಮಾಡ್ತಾ ಇದೀನಿ ಮೇಲ್ಗಡೆ ಸೈಡ್ ಅಲ್ಲಿ 7.5 ಇಂಚು ಮಾರ್ಕ್ ಮಾಡಬೇಕು ನಂತರ ಈ 7.5 ಇಂಚಿಂದ ಕೆಳ ಸೈಡಿಗೆ 2.5 ಇಂಚು ಮಾರ್ಕ್ ಮಾಡ್ಕೊಳ್ಳಬೇಕು ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿ ಈ ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಬೇಕು ಅಂಬರ್ಲಾ ಫ್ರಾಕ್ ಗೆ ಬೇಕಾಗಿರುವ ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನಿದ್ರ ಸ್ಟಿಚಿಂಗ್ ಹೇಗೆ ಅಂತ ನೋಡ್ಕೊಂಡು ಬರುವ ಫಸ್ಟ್ ನಾನಿಲ್ಲಿ ಬಾಡಿ ಪಾರ್ಟಿನ ಬಟ್ಟೆಯನ್ನು ತೆಕ್ಕೊಂಡಿದ್ದೀನಿ ಫ್ರಾಕಿನ ಬಟ್ಟೆಯ ಹೊರ ಸೈಡಿಗೆ ಲೈನಿಂಗ್ ಬಟ್ಟೆಯ ಹೊರ ಸೈಡ್ ಇಟ್ಟು ಒಳ ಸೈಡಲ್ಲಿ 1/2 ಇಂಚು ಬಿಟ್ಟು ನೆಕ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನಾನಿಲ್ಲಿ ಈ ತರ ಪಿನ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡಿ ಆದ ಮೇಲೆ ಈ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು ನಂತರ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು ಈ ಲೈನಿಂಗ್ ಪೀಸಿನ ಒಳ ಸೈಡಿಗೆ ಇಟ್ಟು ಈ ನೆಕ್ಕಿನ ಸೈಡಿಗೆ ಒಂದು ಸ್ಟಿಚ್ ಹಾಕೊಳ್ಬೇಕು ಇನ್ನು ಬ್ಯಾಕ್ ನೆಕ್ ಅನ್ನು ಸ್ಟಿಚ್ ಮಾಡ್ಕೊಳ್ಳುವ ಫ್ರಂಟ್ ಸೈಡ್ ಇಟ್ಟು ಸ್ಟಿಚ್ ಮಾಡಿದ ಹಾಗೇನೆ ಬ್ಯಾಕ್ ಸೈಡ್ ಪೀಸು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಬ್ಯಾಕ್ ನೆಕ್ಕಿಗೆ ನಾನು ಸ್ಟಿಚ್ ಏನು ಹಾಕುವುದಿಲ್ಲ ಇನ್ನು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳುವ ಫ್ರಂಟ್ ಪೀಸು ಬ್ಯಾಕ್ ಪೀಸು ಈ ತರ ಇಟ್ಟು ಇದರ ಹೊರ ಸೈಡಿನ ಬಟ್ಟೆ ಇದೆ ಈ ತರ ಇಟ್ಟು ಒಳ ಸೈಡ್ ಲೈನಿಂಗ್ ಎರಡು ಈ ತರ ಒಂದೇ ಹಾಗೆ ಬರುವ ಹಾಗೆ ಇಟ್ಟು 1/2 ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು
ಈ ತರ ಸ್ಟಿಚ್ ಮಾಡೋದ್ರಿಂದ ಶೋಲ್ಡರ್ ನೀಟ್ ಆಗಿ ಬರುತ್ತೆ. ಈ ತರ ಸ್ಟಿಚ್ ಮಾಡಿ ಆಗಿದೆ. ಇನ್ನು ಇದಕ್ಕೆ ಬೇಕಾಗಿರುವ ಸ್ಲೀವ್ಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟ್ ನಾನಿಲ್ಲಿ ಸ್ಲೀವ್ಸಿನ ಕೆಳಗಿನ ಸೈಡು ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಸ್ಲೀವ್ಸಿನ ಸೆಂಟರ್ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳುವ. ಈ ತರ ಎರಡಾಗಿ ಮಡಚಿ ಸೆಂಟರ್ ಮಾರ್ಕ್ ಮಾಡಬೇಕು. ಇನ್ನು ಶೋಲ್ಡರ್ನ ಸೆಂಟರಿಗೆ ಸ್ಲೀವ್ಸಿನ ಸೆಂಟರ್ ಈ ತರ ಇಡಬೇಕು. ಈ ತರ ಕರೆಕ್ಟ್ ಆಗಿ ಇಟ್ಟ ನಂತರ ಅರ್ಧ ಇಂಚು ಬಿಟ್ಟು ಸ್ಲೀವ್ಸ್ ಅನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಇನ್ನು ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳುವ. ಬಾಡಿ ಪಾರ್ಟಿನ ಹೊರ ಸೈಡಿಗೆ ಸ್ಕರ್ಟ್ ಪಾರ್ಟಿನ ಹೊರ ಸೈಡ್ ಇಟ್ಟು ಈ ತರ ಪಿನ್ ಮಾಡ್ಕೊಳ್ಬೇಕು. ಪಿನ್ ಮಾಡಿದ ನಂತರ ಇದರ ಮೇಲ್ಗಡೆ ನಾವು ಕಟ್ ಮಾಡಿರುವ ಸ್ಕರ್ಟ್ ಪಾರ್ಟಿನ ಲೈನಿಂಗ್ ಪೀಸ್ ಈ ತರ ಇಟ್ಟು ಕರೆಕ್ಟ್ ಆಗಿ ಹಿಡ್ಕೊಂಡು ಅರ್ಧ ಇಂಚು ಬಿಟ್ಟು ಸ್ಕರ್ಟ್ ಪಾರ್ಟ್ ಬಾಡಿ ಪಾರ್ಟಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇನ್ನು ನಾನು ಸ್ಕರ್ಟ್ ಪಾರ್ಟಿನ ಲೈನಿಂಗಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಕಾಲಿಂಚು ಪ್ಲಸ್ ಕಾಲಿಂಚು ಮಡಚಿ ಸ್ಟಿಚ್ ಮಾಡಬೇಕು. ನಂತರ ನಾನು 2.5 ಇಂಚು ವಿಡ್ತಲ್ಲಿ ಫ್ರಾಕಿನ ಬಳ್ಳಿಗೆ ಬೇಕಾಗಿರುವ ಪೀಸನ್ನು ಕಟ್ ಮಾಡಿದ್ದೀನಿ. ಈ ಪೀಸಿನ ಹೊರ ಸೈಡು ಎರಡು ಈ ತರ ಇಟ್ಟು ಒಂದು 1/2 ಇಂಚು ಬಿಟ್ಟು ವಿಡಿದಲ್ಲಿ ಇರುವ ಹಾಗೇನೆ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿ ಆದಮೇಲೆ ಇದರ ಮಗುಚಿ ಹಾಕಬೇಕು. ಇನ್ನು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ಹೊಲಿಗೆ ಅಂಶವನ್ನು ಬಿಟ್ಟು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಫ್ರಾಕಿನ ವೇಸ್ಟ್ ಸೈಡಲ್ಲಿ ಹೊರ ಸೈಡಲ್ಲಿ ಬಳ್ಳಿಯನ್ನು ಇಟ್ಟು ಸ್ಟಿಚ್ ಮಾಡಲಿಕ್ಕೆ ಮರಿಬಾರ್ದು.
ಈ ತರ ವೇಸ್ಟ್ ಇಂದ ಕೆಳಗಡೆ 2 ಇಂಚ್ ಸ್ಟಿಚ್ ಮಾಡಿ ಆದ ಮೇಲೆ ಈ ಫ್ರಾಕಿನ ಬಟ್ಟೆ ಮಾತ್ರ ಈ ತರ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಕೆಳಗಿನ ತನಕ ಇದೇ ತರ ಸ್ಟಿಚ್ ಮಾಡ್ಕೊಳ್ಬೇಕು ಇನ್ನು ಈ ಫ್ರಾಕಿನ ಬಟ್ಟೆಯನ್ನು ಈ ತರ ಒಳಗಿನ ಸೈಡಿಗೆ ಇಟ್ಟು ಈ ಲೈನಿಂಗ್ ಬಟ್ಟೆಯನ್ನು ಮಾತ್ರ ಸೈಡ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು आचे सैडू सह अदे तर स्टिचु इन फ्राकिन केळगिन सैड मडिचि स्टिच माड्कोळ्ळबेकु कालिंचु प्लस कालिंचु मडिचि स्टिच माड्ता इदीनि ईग फ्राकिन स्टिचिंग कंप्लीट आगिदे ನಿಮಗೆ ಬೇಕಿದ್ರೆ ಫ್ರಾಕಿನ ಫ್ರಂಟ್ ಸೈಡ್ ಅಲ್ಲಿ ಬಟನ್ಸ್ ಎಲ್ಲ ಇಡಬಹುದು ಫುಲ್ ಸರ್ಕಲ್ ಅಂಬ್ರೆಲಾ ಫ್ರಾಕ್ ತುಂಬಾನೇ ಚೆನ್ನಾಗಿ ಬಂದಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕಾದ್ರೆ ಹತ್ತಿರದಲ್ಲೇ ಒಂದು ಬೆಲ್ ಐಕಾನ್ ಇದೆ ಆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ Thank you for watching.